ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಇದೇ ನವಮಿಗೆ ಅಮ್ಮನವರ ನವರಾತ್ರಿ ಎಂದೇ ಅಮ್ಮನವರ ಪುಣ್ಯ ಸ್ಥಳದಲ್ಲಿ ನಿನ್ನ ಮಗಳಿಗೆ ನಾಮಕರಣವಾಗಲಿ. ನವಮಿ ದಿವಸ ನಿನ್ನ ಮಗುವಿಗೆ ನಾಮಕರಣ ಶಾಸ್ತ್ರ ಇಟ್ಕೊಂಡಿದ್ದೀನಿ. ಜಗ್ಗಿಗೆ ಪಂಚಾಕ್ಷರಿಗೆ ಎಲ್ಲ ಸಿದ್ಧಪಡಿಸೋದು ಕೇಳಿದೀನಿ. ತಯಾರಾಗಿರು. ಅಂದಾಗೆ ಬಂಗಾರಿ, ನಾಡಿದ್ದು ನವಮಿ ದಿನ ನನ್ನ ಮಗಳ ನಾಮಕರಣ ಇಟ್ಕೊಂಡಿದ್ದೀನಿ ದೇವಸ್ಥಾನದಲ್ಲಿ. ನೀನ್ ಖಂಡಿತ ಬರ್ಬೇಕು, ನಿನ್ ಮಗಳನ್ನೂ ಕರ್ಕೊಂಡ್ ಬರ್ಬೇಕು. ಓ ಹೌದಾ, ಅವತ್ತೇ ನನ್ ಮಗಳದು ನಾಮಕರಣ. ಮೇಷ್ಟ್ರಮ್ಮ ಅವರೇ ಮುಂದೆ ನಿಂತು ನಾಮಕರಣ ಮಾಡ್ತಾರೆ. ಇದೇನಮ್ಮ ಹಬ್ಬದ ದಿವಸ ಮನೇಲಿರೋದ್ ಬಿಟ್ಟು ಇಲ್ಲಿ ಬಂದು ಕೂತಿದೀಯ? ಊರ್ನವ್ರಿಗೆಲ್ಲ ಅಮ್ಮನವ್ರ ಹಬ್ಬ, ನವರಾತ್ರಿ ಸಂಭ್ರಮ. ಆದ್ರೆ ನಮಗೆ ಸಾವಿನ ಮನೆ ಸೂತಕ. ಹೋದ್ ವರ್ಷ ಎಷ್ಟು ಸಂಭ್ರಮ, ಮನೆ ತುಂಬಾ ಖುಷಿ. ಜಾಜಿ, ಲಲಿತಾ, ಸುನೀತಾ ಎಲ್ಲರೂ ಇದ್ರು. ಜೊತೆಗೆ ದಿನಕ್ಕೊಬ್ರು ಮುತ್ತೈದರು ಬಂದು ಬಾಗ್ನ ಇಸ್ಕೊಂಡು ಹೋಗಿದ್ರು. ಆದ್ರೆ ಸರಿ, ಬರೀ ನೋವನ್ನೇ ಹಾಸಿ ಹೊತ್ತು ಮೂಲೆ ಸೇರ್ಕೊಂಡ್ಬಿಟ್ಟಿದ್ದೀವಲ್ಲೋ. ಜಾಜೆ ಹೋದ್ಮೇಲೆ ನಮ್ಮನೆ ಬೆಳಕೆ ನಂದೋಯ್ತು, ನಂದೋಯ್ತು. ಈ ತರ ದಿನ ದಿನ ಸತ್ತು ಬದುಕೋದ್ಕಿಂತ ಅಮ್ಮನವ್ರು ನನ್ನ ಬೇಗ ಕರ್ಕೊಂಡ್ಬಿಡ್ಬಾರ್ದ? ಯಾಕಮ್ಮ ನನ್ನಲ್ಲಿ ಇಲ್ಲಿ ಒಂಟಿಯಾಗ್ಬಿಟ್ಟು ನೀನು ಹೋಗ್ಬಿಡ್ಬೇಕು ಅಂತ ಮಾಡಿದೀಯ? ತುಂಬಿ ಸಂಸಾರ ಕಣ ನಮ್ದು, ಈಗ ಯಾರು ಇಲ್ಲದೆ ಮನೆ ಬಿಕ್ಕು ಅಂತಿದೆ. ಅಲ್ಲಿರಕ್ಕೆ ಉಸಿರು ಕಟ್ಟಿದಂಗ ಆಗುತ್ತೆ ಕಣೋ. ಜಾಜಿ ಇಲ್ಲ, ಬಂಗಾರ ಇಲ್ಲ, ಮಗು ಇಲ್ಲ. ಹೋಗ್ಲಿ, ಜಗ್ಗಿ ಸುನೀತನಾದ್ರೂ ಬರ್ತಾರ? ಅವರು ಈ ಕಡೆ ಬರ್ತಾ ಇಲ್ಲ. ಎಲ್ಲ ನಾವೇ ಮಾಡ್ಕೊಂಡಿದ್ದಲ್ವಾ ಅಮ್ಮ? ಅದೇ ಪಕ್ಷ ಬಂಗಾರಿ ಮಗುನಾದ್ರೂ ನಮ್ಮ ಜೊತೆಗೆ ಇರ್ತಿತ್ತು, ನಾವೇ ಅವ್ರನ್ನ ದೂರ ಮಾಡ್ಕೊಂಡ್ವಿ. ಈಗತ್ರ ಏನ್ ಪ್ರಯೋಜನ? ಮಾಡಿದ್ದುಣ್ಣೋ ಮಾರಾಯ. ಇಲ್ಲ ಶಕ್ರಿ, ನಾನ ಮನೇಲಿ ಇರೋಲ್ಲ. ಬಂಗಾರಿ ನಮ್ಮ ಮನೆಗೆ ಬರ್ದೇ ಇದ್ರೆ ಏನಂತೆ, ನಾನೇ ಅವನ ಮನೆಗೆ ಹೋಗ್ತೀನಿ. ಮಗು ಮತ್ತು ಅವನ ಜೊತೆ ನಾನು ಅಲ್ಲೇ ಎದ್ದು ಬಿಡ್ತೀನಿ. ಅದಷ್ಟು ಸುಲಭ ಅನ್ಕೊಂಡಿದ್ಯಾ ಅಮ್ಮ? ಏನಾಗಿದೆ ನಿನಗೆ? ಅವನು ನಮ್ಮ ಮುಖ ಕಂಡ್ರು ಕೆಂಡ ಕಾರ್ತಾನೆ. ಆಗ್ಲಿ ಬಿಡು, ನಾವು ಅವನು ಕೊಟ್ಟಿರೋ ನೋವಿಗೆ ನಮಗೆ ಶಿಕ್ಷೆ ಆಗ್ಬೇಡ್ವಾ? ನಡಿ, ನಾವೇ ಹೋಗಿ ಅವನ ಜೊತೆ ಇದ್ಬಿಡೋಣ. ಅವನ್ ತಾನೇ ನಮ್ಮ ಮನೆಗೆ ಬರಲ್ಲ ಅಂತ ಹೇಳಿದ್ದು. ನಾವಾಗೆ ಹೋದ್ರೆ ಅವನೇನಾದ್ರೂ ಕತ್ತಿಡ್ದು ದಪ್ತಾನ? ಇಲ್ಲ ತಾನೇ. ನಡಿ ಹೋಗೋಣ. ಬಂಗಾರಿ, ಬಂಗಾರಿ, ಬಾರೋ ಮನೆಗೆ. ನಾನು ಬರಲ್ಲ. ಬಾರೋ ಮನೆಗೆ. ನಾನು ಬರಲ್ಲ. ಹಠ ಮಾಡ್ಬಿಡ, ಬಾರೋ. ನಾನು ಬರಲ್ಲ ಅಂದ್ರೆ ಬರಲ್ಲ. ಬಂಗಾರಿ, 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 ನಿಂತ್ಕೊಳ್ಳೋ ಬಂಗಾರಿ. ಏನಿದೆಲ್ಲ, ಯಾಕೆ ಹೀಗಾಡ್ತಿದ್ರ? ನೋಡು, ನೀನು ನಮ್ಮ ಮನೆಗೆ ಬಾ ಅಂದ್ರೆ ನೀನು ಬರಲ್ಲ. ಅದಕ್ಕೆ ನಾವೇ ನಿನ್ ಮನೆಗೆ ಬಂದ್ಬಿಡ್ತೀವಿ. ಬೇಕಾಗಿಲ್ಲ. ಯಾಕೋ ಹೀಗ್ ಮಾಡ್ತಿದ್ಯ? ನಮ್ಮ ಮೇಲಿನ ಕೋಪ ಇನ್ನೂ ಹಾರಿಲ್ವಾ? ಕೋಪನ? ನೀವ್ ಯಾರಂತ ನಾನು ಕೋಪ ಮಾಡ್ಕೊಳ್ಳಿ? ನೋಡು, ನಮ್ಮಿಬ್ಬರಿಗೂ ಆ ಮನೇಲಿ ದೆವ್ವಗಳಾಗಿ ಬದುಕೋಕ್ಕಾಗಲ್ಲ ಕಣೋ. ಅದಕ್ಕೆ ಒಂದು ನೀನು ನಮ್ಮನೆಗೆ ಬಾ, ಇಲ್ಲ ನಾವೇ ನಿಮ್ಮ ಮನೆಗೆ ಬಂದ್ಬಿಡ್ತೀವಿ. ನಾನು ಅಪರಿಚಿತ್ರ ಮನೆಗೆ ಹೋಗೋದಾಗಲಿ, ನಮ್ಮ ಮನೆಗೆ ಅಪರಿಚಿತ್ರ ಬರೋದಾಗಲಿ ನನಗೆ ಅಭ್ಯಾಸ ಇಲ್ಲ.
ಕಣ್ಣೀರ್ ಹಾಕ್ತಿದ್ಯಾ? ಕುಡಿದೆ ಕಲ್ ಮಾಡ್ಕೊಂಡು ಅವ್ರ ಹತ್ರ ನಾವು ಮಾತಾಡಿದ್ದು ನಮ್ಮ ತಪ್ಪು. ನಾನು ನಿನ್ನ ಬಲವಂತ ಮಾಡಿ ಕರ್ಕೊಂಡು ಬಂದಿದ್ದು ನನ್ನ ತಪ್ಪು. ನಡೆಯೋ ನಡೆಯೋ ಹೋಗೋಣ. ಮಗು ನಾಮಕರಣ ಮಾಡ್ತಿದ್ದೆ ಅಂತೆ. ಹೌದಾ? ಹೌದು. ಹೌದು, ಮಾತು ಹೇಳಿಲ್ವಲ್ಲೋ. ಮಗುನ ಹರಾಜಿಗಿಟ್ಟು ಕೈ ತೊಳ್ಕೊಳಕ್ ಹೊರಟಿರೋ ನೀವು, ನಿಮ್ಗೆ ಯಾಕೆ ಹೇಳ್ಬೇಕಿದ್ನಲ್ಲ? ಆದ್ರೂ ರಕ್ತ ಸಂಬಂಧ ಅನ್ನೋದೊಂದು ಇರುತ್ತಲ್ಲೋ. ಜಾಜಿ ಏನು, ನೀವ್ ಹೆತ್ ಮಗಳಲ್ವಲ್ಲ, ನಿಮ್ಗೂ ನಿಮ್ ಮಗಳಿಗೂ ಯಾವ ರಕ್ತ ಸಂಬಂಧ ಇದೆ? ತಕ್ಕೂ ನನ್ನ ಮಗಳ ನಾಮಕರಣ ಮಾಡ್ತಿರೋದು ಶ್ರೀಮತಿಯವರು. ಇದೇ ನವಮಿ ದಿನ, ಅದು ದೇವಸ್ಥಾನದಲ್ಲಿ. ದೇವಸ್ಥಾನ ಸಾರ್ವಜನಿಕ ಸ್ಥಳ, ಅಲ್ಲಿ ಯಾರು ಬೇಕಾದ್ರೂ ಬರ್ಬಹುದು, ಹೋಗ್ಬೋದು. ನೀವು ಬರಬೇಕು ಅಂತಿದ್ರೆ ಬನ್ನಿ, ನನಗೇನು ಅಭ್ಯಂತರ ಇಲ್ಲ. ಬಂಗಾರ ಮುದ್ದು ಮುದ್ದು ಮುದ್ದು. ಹೊಸ ಬಟ್ಟೆ ತೊಡಸ್ಬಿಟ್ಟಿದ್ಯಾ? ನನ್ನಿಂದ ಆಗೋದು ಇಷ್ಟೇ ಅಲ್ವಾ ದೇಶಿಕರೆ? ನಿಜ ಕಣಪ್ಪ, ನೀನೀಗ ಮಾಡ್ತಿರೋದು ನಿಜವಾದ ಅಮ್ಮನವ್ರ ಸೇವೆ. ನೀನು ನಿನ್ನ ಮಗುಗೆ ತೊಡಸಿರೋ ಹೊಸ ಬಟ್ಟೆ ಇದೆಯಲ್ಲ, ಅದು ಅಮ್ಮನವ್ರಿಗೆ ಕೊಟ್ಟ ಪಟ್ಟನ ಸೀರೆ ಅಷ್ಟೇ ಸಮಾನ ಕಣೋ. ನಿನಗೋಸ್ಕರ ಎಷ್ಟು ಕಾಯ್ತಿದ್ದೆ ಗೊತ್ತಾ? ಯಾಕಿಚ್ಚು ತಡ ಮಾಡಿಬಿಟ್ಟೆ? ಬಾಬಾ, ಇಲ್ಲಿ ಬರೋದು ಬೇಡ ಅಂತ ನಿರ್ಧಾರ ಮಾಡೋಕ್ಕೆ ಒಂದಿಷ್ಟು ಸಮಯ ತಗೊಂಡಿದ್ದೆ ಶಿಕ್ರೆ. ನಮಗೆಲ್ಲ ಯಾಕೆ ಶಾಸ್ತ್ರ ಇದು? ಯಾಕೆ ಅಂದರೆ ಅಮ್ಮನವ್ರ ಇಚ್ಛೆ ಕಣಪ್ಪ. ನಿನ್ನ ಮಗುಗೆ ಅವ್ರ ಸನ್ನಿಧಾನದಲ್ಲೇ ನಾಮಕರಣ ಆಗಬೇಕು ಅಂತ ಅವ್ರು ಬಯಸಿದ್ರೆ ಬೇಡ ಅನ್ನೋಕ್ಕೆ ನೀನು ಯಾರು ಅವನು ಯಾರು? ಅದು ಅಲ್ಲದೆ ಇದು ಸ್ವಯಂ ಶ್ರೀಮತಿಯವರೇ ನಿಶ್ಚಯಿಸಿರೋ ಶುಭ ಸಮಾರಂಭ. ಅವ್ರ ಮೇಲಿನ ಗೌರವದಿಂದನೇ ಬಂದೆ, ಇಲ್ಲಾಂದ್ರೆ ಈ ಬಡವಂಗೆ ನಾಮಕರಣ ಮಾಡೋ ತಾಕತ್ ಎಲ್ಲಿದೆ ದೇಶಿಕರೇ? ತಾಕತ್ ಯಾಕಪ್ಪ ಬೇಕು? ನಾಮಕರಣ ನಡೀತಿರೋದು ದೇವಸ್ಥಾನದಲ್ಲಿ, ನಡೆಸ್ತಿರೋದು ಶ್ರೀಮತಿಯವರು. ನೀನ್ ಮಗುನ ಹಾಯಾಗ ಅವ್ರಿಗೆ ಒಪ್ಪಿಸಿ ನೆಮ್ಮದಿಯಾಗಿರ್ಬೋದಲ್ವೇ? ಬಾಬಾ. ಅಂದಾಗೆ ಶೇಖರಿಗೂ ರಾಜಲಕ್ಷ್ಮಿಗೂ ಹೇಳಿದ್ಯಾ ತಾನೆ? ಇದು ಸಾರ್ವಜನಿಕ ಕಾರ್ಯಕ್ರಮ, ಯಾರನ್ನು ಯಾರು ಕರಿಬೇಕಾಗಿಲ್ಲ ದೇಶಿಕರೆ. ಏನೇ ಆಗ್ಲಿ ಅವ್ರು ತಿಳಿಯಲ್ವೇ? ನೋಡು ಎಷ್ಟೇ ಆಗ್ಲಿ ಅವ್ರು ಅಷ್ಟು ದಿನ ನಿನಗೆ ಅನ್ನ ಆಸ್ತಿ ಹಾಕೊಟ್ಟಿದ್ದಾರೆ, ಕರಿಬೇಕು. ಸಿದ್ಧತೆ ಎಲ್ಲ ಆಯ್ತಾ ದೇಶಿಕರೆ? ಶಾಸ್ತ್ರಿಗಳು ಅಮ್ಮನವ್ರ ಸೇವೆ ನಿರತರಾಗಿದ್ದಾರೆ. ಇವತ್ತು ನವಮಿ ಅಲ್ವೇ, ವಿಶೇಷ ಪೂಜೆ. ಇನ್ನೇನು ಬಂಗಾರಿ ಕಡೆಯವರು ಬಂದ್ಬಿಟ್ರೆ ಕಾರ್ಯಕ್ರಮ ಶುರು ಮಾಡಿದೆ. ಏನಿದು? ನನ್ ಮಗಳಿಗೆ ಹೊಸ ಬಟ್ಟೆ ತಗೊಂಡೆ, ಹಾಗೆ ನಿನ್ ಮಗಳಿಗೂ ತಗೊಂಡೆ. ತಗೋ, ಒಂದೇ ತರ ಇದೆ. ಇದೆಲ್ಲ ಬೇಡ ದೇವಿಕಾ. ನಾನು ಇಷ್ಟ ಆಸೆಯಿಂದ ತಂದಿದ್ದೀನಿ, ಇಲ್ಲ ಅನ್ಬೇಡ. ನೀವಾದ್ರೂ ಹೇಳಿ. ತಗೋ ಬಂಗಾರಿ, ಅಕ್ಕರಿಂದ ಕೊಟ್ಟಿದ್ದನ್ನ ನಿರಾಕರಿಸಿ ನಿರಾಸೆ ಮಾಡಬಾರ್ದು. ತಗೊಳಪ್ಪ, ಅದ್ರಲ್ಲಿ ಮೀನಾಮೇಶ ಯಾಕೆ ಅನ್ನಿಸ್ತೀಯ? ಓ ಶೇಖರಿ,
ರಾಜಲಕ್ಷ್ಮಿ ಅವರೇ ಬಂದ್ರ, ನೀವು ಬರ್ತೀರೋ ಇಲ್ವೋ ಅನ್ಕೊಂಡ್ಬಿಟ್ಟಿದ್ದೆ. ನಮ್ಮನೆ ಕಾರ್ಯಕ್ರಮಕ್ಕೆ ನಾವು ಬರದೇ ಇರ್ತೀವಿ, ಸುದ್ದಿ ತಿಳಿತು ಬಂದ್ವಿ. ಎಲ್ಲ ಬಂದಾಯ್ತಲ್ಲ, ಹಾಗಾದ್ರೆ ಕಾರ್ಯಕ್ರಮ ಶುರು ಮಾಡೋಣ. ಸರಿ ದೇಶಕರೇ, ಬನ್ನಿ. ಚಂದ್ರ, ನಿಮ್ ತಂದೆಯವ್ರು ಬಂದಾಯ್ತಾ? ಕರೆದು ಬಿಡಪ್ಪ ಅವ್ರನ್ನು. ಬಂಗಾರಿ, ನಿಮ್ ಕಡೆಯವರೆಲ್ಲ ಬಂದಾಯ್ತಾ? ಎಲ್ಲರಿಗೂ ಬರ್ಕ ಹೇಳಪ್ಪ, ಶಾಸ್ತ್ರ ಶುರು ಮಾಡ್ಬಿಡೋಣ. ನಮ್ ಕಡೆಯವ್ರು ಯಾರು ಬಂದಿಲ್ಲ, ಅದರಲ್ಲೂ ಇವ್ರ ಜೊತೆ ನಮ್ದು ಯಾಕೆ? ನೀವು ಮುಂದುವರ್ಸಿ. ನಿಮ್ ಕಡೆಯವರು ಇಲ್ಲ ಇದಾರಲ್ಲೋ? ನಮ್ ಕಡೆಯವ್ರು ಇವರಲ್ಲ, ಶ್ರೀಮತಿ ಅವರು. ಅವ್ರು ತಾನೇ ನಾಮಕರಣ ಮಾಡ್ಬೇಕು ಅಂತ ಹೇಳಿದ್ದು. ಇವ್ರದ್ದು ಮೊದ್ಲು ಆಗ್ಲಿ, ನಮ್ದು ಆಮೇಲೆ ಆದ್ರೂ ನಡೆಯುತ್ತೆ. ಹಾಗಂದ್ರೆ ಹೇಗ್ ಬಂಗಾರಿ, ಮುಹೂರ್ತ ಮೀರೋಗುತ್ತೆ. ನಾವ್ ಶಾಸ್ತ್ರ ಶುರು ಮಾಡೋಣ, ಶ್ರೀಮತಿ ಅವ್ರು ಬಂದ್ಬಿಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೋ ಬಂಗಾರಿ, ಮುಹೂರ್ತ ಮೀರೋಗುತ್ತೆ, ಶಾಸ್ತ್ರ ಶುರು ಮಾಡ್ಬಿಡೋಣ. ಬೇಡ, ಅರ್ಥ ಮಾಡ್ಕೋ ದೇವಿಕಾ. ಬಾ ಬಂಗಾರಿ. ವಿರೂಪಾಕ್ಷ ಶಾಸ್ತ್ರಿಗಳೇ, ನಾಮಕರಣ ಶಾಸ್ತ್ರ ಶುರು ಆಗ್ತಿದೆ, ಬನ್ನಿ. ಬಂಗಾರಿ, ನೂನ್ ಕರ್ಕೊಂಡ್ಬಂದಿ ಅಂತಾನೆ. ನಿಮ್ಗೆ ನಿಮ್ಮ ಮಗು ಬಗ್ಗೆ ಕಾಳಜಿ ಇದ್ರೆ ಸಾಕು, ಬೇರೆಯವ್ರ ಮಗು ಬಗ್ಗೆ ಅಲ್ಲ. ತಪ್ಪು ತಪ್ಪು ಚಂದ್ರ, ನಾವು ನಮ್ಮ ಬಗ್ಗೆ ಮಾತ್ರ ಆಸ್ತಿ ವಹಿಸ್ಕೋಬಾರ್ದು, ಅಕ್ಕ ಪಕ್ಕದವ್ರ ಬಗ್ಗೆನೂ ನಾವು ಆಸ್ತಿ ವಹಿಸ್ಬೇಕು. ವಸುದೈವ ಕುಟುಂಬಂ ಅಂತ ಹೇಳ್ತಾರಲ್ಲ, ಎಲ್ಲೂ ನಮ್ಮವರೇ, ಎಲ್ಲರೂ ನಮ್ಮ ಕುಟುಂಬಸ್ಥ. ಬಂಗಾರಿ ಬನ್ನಿ ಅಂತಾನೆ. ಬಂದಿದ್ದಾನ್, ಬನ್ನಿ. ಸರಸ್ವತಿ ವಾ ದೇವಿರ್ವಾ ದಿನೀವತಿ. ಈ ನಾಮಿಷ್ಟಿಯವತು ವಾದೇವಿಯೈ ನಮಃ. ಚಂದ್ರ, ಮಗುಗೆ ಕುಂಕುಮ ಇಟ್ಟಪ್ಪ. ಸಲ ಮಗುವಿನ ಹೆಸರನ್ನ ಕಿವಿಯಲ್ಲಿ ಕೂಗ್ತಾ ಉಸಿರಿಗೆ ಉಸಿರನ್ನು ತಾಕ್ಸು. ಸೌಗಂಧಿಕ ಸೌಗಂಧಿಕ ಸೌಗಂಧಿಕ. ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಪ್ಪ. ಈಗ ಮಗುನ ತೊಟ್ಲನ್ನು ಹೋಗ್ಸು.
ಬಂಗಾರಿ, ಮಗನ ಕರ್ಕೊಂಡು ಬಂದು ನೀನು ಕೂತ್ಕೊಳ್ಳಪ್ಪ, ಶಾಸ್ತ್ರ ಪ್ರಾರಂಭ ಮಾಡೋಣ. ಬಂಗಾರಿ, ನೀನೇನಾದರೂ ಮಗುಗೆ ಹೆಸರು ಯೋಚನೆ ಮಾಡಿದ್ಯಾ? ಹೇಳಪ್ಪ ಬಂಗಾರಿ, ಮಗುಗೆ ಏನು ಹೆಸರು ಇಡಬೇಕು ಅಂತಿದ್ಯಾ? ಮಾಡಿಲ್ಲ ಅಂದ್ರೆ ಏನಾಯ್ತು? ನಾಮಕರಣ ನಡೆಸ್ಕೊಡಲು, ಹೆಸರಿಟ್ಟು ಹರಸಲು ನಾವಿದ್ದೀವಲ್ಲ. ಅಂತೂ ಬಂದ್ರಲ್ಲ, ನೀವು ಬಂದಿಲ್ಲ ಅಂತ ಕಂಗಾಲಾಗಿ ಹೋಗಿದ್ದೆ. ನಾಮಕರಣ ನಡೆಸ್ಕೊಡ್ತೀನಿ ಅಂತ ಹೇಳಿ ಬಂದಿಲ್ಲ ಅಂತ. ನಾಮಕರಣದ ಸಮಯಕ್ಕೆ ಬಂದವಲ್ಲ. ನಿಜ ತಾಯಿ, ನೀವು ಬರೋವರೆಗೂ ಯಾವುದೇ ಶಾಸ್ತ್ರ ಬೇಡ ಅಂತ ಬಂಗಾರಿ ಕೂತಿದ್ದ. ನಾನೇ ಬಲವಂತ ಮಾಡಿ ಅವನನ್ನು ತೋರಿಸಿದೆ. ಗೌರಿ ಸ್ಕಂದ ಮಾತ. ಬಂಗಾರಿ ಇನ್ನು ಮಗುವಿಗೆ ಹೆಸರಿಟ್ಟಿಲ್ವಂತೆ. ಒಳ್ಳೆ ಹೆಸರಿದ್ರೆ ಸೂಚಿಸಿ, ಬಂಗಾರಿಗೂ ಒಪ್ಪಿಗೆ ಆದರೆ ಅದನ್ನೇ ಇಡೋಣಂತೆ.